ಗೋವಾದಿಂದ ಬಂದಂತಹ ಜನರಿಂದ ನಕಲಿ ಮದ್ಯವನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸ್ ಅಧಿಕಾರಿಯೊಬ್ರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಕಲಿ ಮದ್ಯವನ್ನ ಮಾರಾಟ ಮಾಡಲಾಗ್ತಾ ಇತ್ತು ಅಥವಾ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅವರನ್ನ ತಡೆದು ಆ ಮದ್ಯವನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಅಬಕಾರಿ ಅಧಿಕಾರಿಗಳು ತಿಳಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ವಿವರಗಳನ್ನ ಕೇಳೋಣ. ಸ್ವಲ್ಪ ಎಲ್ಲ ಸೈಲೆಂಟ್ ಆಗಿರಿ ಸ್ವಲ್ಪ. ಈ ದಿನ ಬೆಳಗಿನ ಜಾವ 1 ಗಂಟೆ ಸಮಯದಲ್ಲಿ ಗೋವಾದಿಂದ ಬರುವಂತಹ ರಸ್ತೆಯಲ್ಲಿ ಕಣಕುಂಬಿ ಬಳಿ ನಮ್ಮ ತನಿಖಾ ಠಾಣೆ ಇದೆ. ಆ ತನಿಖಾ ಠಾಣೆಯ ಬಳಿ ಈ ವಾಹನವನ್ನ ತಡೆದು ನಿಲ್ಲಿಸಿ ತಪಾಸಣೆ ಮಾಡಿದಾಗ ವಾಹನ ಚಾಲಕ ನಮ್ಮರು ಹೋಗಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಕೂಡಲೇ ತಪ್ಪಿಸ್ಕೊಂಡು ಓಡೋಗ್ತಾನ. ನಮ್ಮರಿಗೆ ಸಂಶಯ ಬರುತ್ತೆ, ಯಾಕೆ ಇವನು ತಪ್ಪಿಸ್ಕೊಂಡು ಓಡೋದ ವಾಹನ ಚಾಲಕ ಅಂತ. ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಹಿಂದಿನಿಂದ ಖಾಲಿ ಪ್ಲಾಸ್ಟಿಕ್ ಬಕೆಟ್ಗಳಿದ್ದಾವೆ, ಎಲ್ಲ ಸ್ಕ್ರ್ಯಾಪ್ ಬಕೆಟ್ಗಳು. ಇದನ್ನು ನೋಡಿದಾಗ ಸಿಬ್ಬಂದಿಗೆ ಡೌಟ್ ಬರುತ್ತೆ. ಅವಾಗ ಅವ್ರೇನು ಮಾಡ್ತಾರೆ, ಆಯಿತು ಹೊರಗಡೆಯಿಂದ ಲೆಂತ್ ಎಷ್ಟಿದೆ, ಒಳಗಡೆಯಿಂದ ಲೆಂತ್ ಎಷ್ಟಿದೆ ಅಂತ ಅಳತೆ ಮಾಡಿ ನೋಡಿದಾಗ ಒಳಗಡೆ ಲೆಂತು ಹೊರಗಡೆಗಿಂತ ಕಡಿಮೆ ಬರುತ್ತೆ ಡಿಸ್ಟೆನ್ಸ್. ಈ ಟೆಕ್ನಿಕಲ್ ಡಿಟೆಕ್ಷನ್, ಇದು ತುಂಬ ಪ್ಯೂರ್ ಟೆಕ್ನಿಕಲ್ ಡಿಟೆಕ್ಷನ್ನು. ಯಾವುದೂ ಇನ್ಫಾರ್ಮೇಶನ್ ಇರಲಿಲ್ಲ ನಮಗೆ. ಆದರೆ ನಮ್ಮಲ್ಲಿ ಸಿಬ್ಬಂದಿ ಇದ್ದಂಥ ಬಸ್ಸು ಅಂತ ಅಬಕಾರಿ ರಕ್ಷಕ ಅವ್ರಿಗೆ ಕೊಟ್ಟಂಥ ಟ್ರೈನಿಂಗ್ ಆಧಾರದ ಮೇಲೆ ಇದನ್ನು ಪತ್ತೆ ಹಚ್ಚಿದ್ರು. ಮತ್ತು ಅಲ್ಲಿ ಪಾಟೀಲ್ ಅಂತ ಇನ್ಸ್ಪೆಕ್ಟರ್ ಇದ್ದರು, ಜೊತೆಗೆ ಒಬ್ಬರು ನಮ್ಮ ಡಿಟೆಕ್ಟಿವ್ ಆಫೀಸರ್ ಮಂಜುನಾಥ್ ಮೆಳ್ಳಿಗೇರಿ ಅಂತ. ಇವರು ಟೆಕ್ನಿಕಲಿ ಇದನ್ನು ಡಿಟೆಕ್ಟ್ ಮಾಡಿದರೆ ಇದು ಅತ್ಯುತ್ತಮವಾದಂತಹ ಪ್ರಕರಣ. ಇದರಲ್ಲಿ ವಿಶೇಷತೆ ಏನು ಅಂದರೆ, ಇದು ಗೋವಾದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಖಾಲಿ ಪ್ಲಾಸ್ಟಿಕ್ ಬಕೆಟ್ಗಳು ಅಥವಾ ಡಬ್ಬಿಗಳು ಹೋಗ್ತಾ ಇದೆ ಅಂತ ಜಿ ಎಸ್ ಟಿ ಬಿಲ್ಲನ್ನು ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಆ ಜಿ ಎಸ್ ಟಿ ಬಿಲ್ಲು ಸಹ ಇಲ್ಲಿವರೆಗೂ ಪರಿಶೀಲನೆ ಮಾಡಿದಾಗ